ಸ್ಪೋರ್ಟ್ಸ್ ನಿಂತಾಗ ನನ್ನ ಮಕ್ಕಳು ಗೌರ್ಮೆಂಟ್ ಚಡ್ಡಿ ಪ್ಯಾಂಟ್ ಹಾಕೊಂಡು ಹೊರ ಚಡ್ಡಿ ಹಾಕೊಂಡು ಆಡೋಕೆ ನಿಂತಾಗ ಹೊಸ ಚಡ್ಡಿಯಾಗಿ ಸ್ಪೈಕ್ ಆಗಿ ಬಂದ್ರೆ ನಮ್ಮ ಮಕ್ಕಳು ಎದುರ್ತಾರೆ. ನಾ ಇಷ್ಟು ಮಾಡೋದ್ರೆ ಮುಂದೆ ಬರೋವನಿಗೆ ಜವಾಬ್ದಾರಿ ಭಾಳ ಇರ್ತದೆ. ಹೌದು, ನಾ ಇದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ. ಹೌದು, ಕಡಿಮೆ ಮಾಡಿದ್ರೆ ಊರಿನ ಜನ ಬಿಡಕ್ಕಿಲ್ಲ. ಕರೆಕ್ಟ್, ಬ್ಯಾಗು ಒಂದು ಗಾಡಿ ಬಂತು ಅಂದ್ಕೊಂಡು ಹತ್ತು ಕಳಿಸ್ಬಿಡ್ತಾರೆ. ಅದು ಗ್ರೇಟ್ ಆಗ್ಬಿಡ್ತದೆ. 700 ಗಿಡ ಬೆಳೆಸಿದೆ ಶಾಲೆ. ನೈಸ್. 1178 ಸಾಗುವನಿ ಗಿಡಗಳು, ಟೋಟಲಿ 49 ಟೈಪ್ಸ್ ಗಿಡಗಳನ್ನು ಬೆಳೆಸಿದ್ದೀವಿ. ಎರಡು ವರ್ಷ ಬಿಟ್ಟು ಹೋದ್ರೆ ಒಂದು ಸುಂದರವಾದಂತಹ ಕಾಡಿನೊಳಗೆ ಶಾಲೆ ಶಾಲೆ ಇದ್ದ 100% ಅನುಭವ. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಈಶ್ವರ್, ಬಡ್ಕಳ್ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಶಾಲೆ ಅಂತ ಹೇಳಿದ್ರೆ ಅಲ್ಲೊಂದು ಆಟದ ಮೈದಾನ ಇದ್ದರೆ ಅದೊಂದು ಚಂದ, ಮತ್ತು ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನ ಇರುತ್ತೆ, ಆದರೆ ತುಂಬ ಸುಸಜ್ಜಿತವಾಗಿ ಇರಲ್ಲ. ನಾನೀಗ ತೆಂಗನಗುಂಡಿಯ ಹೈಸ್ಕೂಲಲ್ಲಿದ್ದೇನೆ. ಇಲ್ಲಿಯ ಶಾಲೆಯ ಫಿಸಿಕಲ್ ಟೀಚರಾದ ಗಿರೀಶ್ ನಾಯಕ್ ಅವರು ಇಲ್ಲಿಯ ಊರ ಜನರ ಸಹಕಾರವನ್ನು ಪಡೆದು ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಸುಂದರವಾಗಿ ಮಾಡಿದ್ದಾರೆ. ಶಾಲೆಗೆ ಒಂದು ಕ್ರೀಡಾಂಗಣ ಅಥವಾ ಆಟದ ಮೈದಾನ ಭೂಷಣ. ಈಗ ಯಾವತ್ತಿಂದ ಶಿಕ್ಷಣ ದಂಧೆ ಆಯಿತು ಅವತ್ತಿಂದ ನೀವು ಯಾವುದೇ ಗ್ರೌಂಡ್ ಇಲ್ಲದ ಶಾಲೆಗಳನ್ನು ಕೂಡ ನೋಡ್ತೀರಿ, ಅಂದರೆ ಖಾಸಗಿ ಶಾಲೆಗಳು, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು, ಹೀಗೆ ಯಾವುದೇ ಗ್ರೌಂಡು ಇರಲ್ಲ, ಏನೂ ಇರಲ್ಲ. ಮಕ್ಕಳು ತುಂಬ ಸಂತೋಷ ಪಡೋದು ಗ್ರೌಂಡಲ್ಲಿ, ಆಟದ ಮೈದಾನದಲ್ಲಿ. ಆ ಒಂದು ನಿಟ್ಟಿನಲ್ಲಿ ಗಿರೀಶ್ ನಾಯಕ್ ಅನ್ನುವಂಥ ಪಿ ಟೀಚರ್ ಇಂಥದ್ದೊಂದು ಕ್ರೀಡಾಂಗಣವನ್ನು ಮಾಡಿದ್ದಾರೆ. ನೋಡೋದಕ್ಕೆ ಒಂಥರ ರಾಜ್ಯ ಕ್ರೀಡಾಂಗಣ ಥರನೇ ಕಾಣಿಸುತ್ತೆ, ಅಷ್ಟು ವಿಸ್ತಾರವಾಗಿದೆ. ಅವರು ಇದನ್ನು ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಸರ್, ಈ ಕನ್ಸೆಪ್ಟ್ ಹೆಂಗೆ ಹುಡ್ತು? ಈಗ ಇಲ್ಲಿ ಇದು ಸಾದಾ ಜಾಗ ಅಂತೆ, ಅಂದರೆ ಅರಿಯಿದ ಜಾಗ. ಇದನ್ನು ಕ್ರೀಡಕ್ಕೆ ಹೋಗ್ತಿದ್ವಿ. ನನಗೆ ಒಂದು ಕಾನ್ಸೆಪ್ಟ್, ಈ ಊರು, ಈ ಶಾಲೆ ತುಂಬ ಚೆನ್ನಾಗಿದೆ, ಇದು ಈ ರೀತಿ ಮಾಡಿದ್ದಾರೆ. ಆವಾಗ ನನಗೆ ಏನಿಸ್ತು, ಬಂದ ಕೂಡನೆ ನಾನು ಬಂದ ಕೆಲವೇ ದಿವಸದಲ್ಲಿ ಒಂದು ಕ್ರೀಡಾಕೂಟ, ಅಂದರೆ ಪಾರ್ಶ್ವ ಕ್ರೀಡಾಕೂಟ ಇರ್ತದಲ್ಲ, ಅದನ್ನು ಮಾಡಿದೆ. ಅದನ್ನು ಮಾಡಿದ ಮರ ಕರೋನ ಸ್ಟಾರ್ಟ್ ಆಯ್ತು. ಕರೋನಾ ಸ್ಟಾರ್ಟ್ ಆಯ್ತು. ಆವಾಗ ನಾನು ಸ್ಟಾರ್ಟ್ ಆದ ಕೂಡ ನನಗೇನು ಮಾಡೋಕ್ಕಾಗಿಲ್ಲ. ಕರೆಕ್ಟ್, ಅಲ್ಲಿಗೆ 2.5 ವರ್ಷ ಅನಿಸುತ್ತೆ. ಹೌದು, ಕರೆಕ್ಟ್, 2.5 ವರ್ಷ. ಎಂಟ್ರಿ ಆದದ್ದು ನಾನು ಅಕ್ಟೋಬರಲ್ಲಿ ಎಂಟ್ರಿ ಆಗಿದ್ದೀನಿ, ಮಾರ್ಚ್ ನಂತರ ಇದಾಗಿದೆ ಸರ್, ಕರೋನಾ ಸ್ಟಾರ್ಟ್ ಆಯ್ತು. ಆದ್ರೂ ಕೂಡ ನಾನು ಇಲ್ಲಿ ವಲಯ ಮಟ್ಟ ಇದನ್ನು ಮಕ್ಕಳದ್ದು ವಾರ್ಷಿಕ ಕ್ರೀಡಾಕೂಟ ಮಾಡಿದೆ. ಅವರು ಮಕ್ಕಳು ಬಿದ್ದರು, ತುಂಬ ಜನ ಮಕ್ಕಳು. ಹೌದು, ಈ ಜಾಗದಲ್ಲಿ ಅರೇ ಜಾಗ ಇರೋ ಕಾರಣಕ್ಕಾಗಿ ಇದ್ದಾಗ ನನ್ನ ಮೇನು ನನ್ನ ಆ ಶಾಲೆ ಕಟ್ಟಕ್ಕೂ ಆ ಮಕ್ಕಳ ನೋವುಗಳೇ ಕಾರಣ. ಹೌದು, ಅದನ್ನು ಮಾಡಿದಾಗ ಅಲ್ಲಿ ಅವ್ರದ್ದು ಇದೆಲ್ಲ ಕಟ್ಟಾಗಿ ಹೋಗ್ಬಿಡ್ತು ಸರ್. ಹೌದೌದು, ಮಂಡಿಗೆಲ್ಲ ಬಂದು ಸರ್ ನೋಡೋಕ್ಕಾಗಿಲ್ಲ, ಬ್ಯಾಡ್ರು, ಇದು ಸ್ಪೋರ್ಟ್ಸ್ ಬ್ಯಾಡ ಅಂದೆ. ಸರ್, ನಮ್ಮ ಮಾಡಿಸಿದ್ವಿ ಸರ್, ನೋಡಿ ಆಸೆ ಹಿಂದಿದ್ದವ್ರು ಯಾರು ಮಾಡಿಸಿಲ್ಲ ಸರ್ ಅಂದರು. ಆ್ಯಕ್ಚುಲಿ ಫ್ಯಾಕ್ಟ್, ಈ ಜಾಗದಲ್ಲಿ ನಾನು ಕಣ್ಣೀರು ಹಾಕಿದೆ. ಇಂಥ ಕ್ರೀಡಾಪಟುಗಳನ್ನು ಹಾಳು ಮಾಡಿರಲಿಲ್ಲ ಇವರು ಟೀಚರ್ಸ್ಗಳಂತ. ಸ್ಟಡಿ ಈಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ ಸರ್, ಫಿಸಿಕಲಿ ಫಿಟ್, ಆಮೇಲೆ ಮೆಂಟಲಿ ಫಿಟ್. ಹೌದು, ತಡ ಮಾಡಿಲ್ಲ ನಾನು, ಸೀದ ಅಲ್ಲಿ ಹೋದೆ. ಇದು ಯಾರ ಹೆಸರಲ್ಲಿ ಇದೆ ಪಂಚಾಯತ್? ಕರೆಕ್ಟ್, ಉತ್ತರಗಳು ಸರಿ ಬಂದಿಲ್ಲ, ಸಿಗಲಿಲ್ಲ, ಸ್ಯಾಟಿಸ್ಫೈ ಆಗುತ್ತೆ ಎಲ್ಲ ಸ್ವಲ್ಪ ಗೊತ್ತಾಗಿಲ್ಲ. ನೀವು ಪಂಚಾಯತಿಯಿಂದ ಎಷ್ಟು ಅನುದಾನ ಹಾಕಿದ್ದು ಎಲ್ಲ ಗೊತ್ತಿತ್ತು ಸರ್, ನಾ ಬೆಲ್ಗಾಮ್ ಹಂಗೆ ಮಾಡಿ ಬಂದಿದ್ದೀನಿ. ಹೌದು, ನನಗದು ಗೊತ್ತಿದೆ, ನರೇಗಾ ಅಂದರೆ ಏನು ಗೊತ್ತಿದೆ, ಎಲ್ಲ ಗೊತ್ತಿದೆ, ಹೆಂಗೆ ರಚನಾತ್ಮಕ ಎಲ್ಲ ಗೊತ್ತಿದೆ ಸರ್. ನಮಗೆ ಇವ್ರು ಏನು ಹೇಳ್ಬೇಕಂತ ಎಲ್ಲ ಮಜಲು ಗೊತ್ತು. ಆವಾಗ ಅವರಿಗೆ ನನಗೆ ಗೊತ್ತಿದೆ ಅನ್ನಿಸ್ತು, ಪಾಪ ಅವ್ರು ಹೆಲ್ಪ್ ಮಾಡಿದ್ದಾರೆ. ಹೌದು, ಯಾಕೆ ಹೇಳ್ಬೇಕು ಫಸ್ಟ್ ಅವರಿಗೆ ತಾವು ಪಂಚಾಯತಿಯನ್ನು ಇಟ್ಕೋಬೇಕು ಅಂತ ವಿಚಾರ ಮಾಡಿ ನಾನು ಹೇಳಿದ್ದೀನಿ, ಇದಕ್ಕೆ ಯಾಕ್ಬೇಡಿ ಅಂತ. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನನಗೆ ಅದು ಇಲಾಖೆದು ಯಾವುದು ಹೆದರಿಕೆ ಇಲ್ಲ ಸರ್, ಇನ್ಫ್ಲೂಯೆನ್ಸ್ ಹೆದರಿಕೆ ಇಲ್ಲ. ಹೌದು, ನಾನು ಮಾಡ್ತೀನಿ. ಆವಾಗ ನಾನು ಏನು ಹೇಳಿದೆ ಅವರಿಗೆ, ಇಲ್ಲಿ ದಯವಿಟ್ಟು ಯಾರು ಎಂಟ್ರಿ ಆಗಬೇಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಸರ್ವೆ ಮಾಡೋಕೆ ಕಳಿಸಿಬಿಟ್ಟೆ. ಅವ್ರು ತಂದು ಸರ್ವೆ ಮಾಡಿಸ್ಬಿಟ್ಟು ಅವ್ರು ತಂತಿ ತರಿಸಿ ಹಾಕಿಬಿಟ್ಟು ಇಲ್ಲಿ ಗಾಡಿ ಹೊಡಿಯೋಕೆ ಜಾಗ ಆಗಿತ್ತು. ಮತ್ತೆ ಪಾಪ ಅವ್ರು ಮಹಾದೇವ್ ನಾಯ್ಕ್ ಅಂತ ಒಬ್ಬ ಕಾಂಟ್ರಾಕ್ಟ್ರು ಸಿಕ್ಕಿದ್ರು, ಪಾಪ ಒಂದು ರೂಪಾಯಿನೂ ಬಂದಿಲ್ಲ ಸರ್. ಹೌದಾ? ಇನ್ನೂವರೆಗೆ ಯಾವ ದುಡ್ಡು ಬಂದಿಲ್ಲ. ಆಳು ಲೇಬರ್ ದುಡ್ಡು ಇರ್ತದಲ್ಲ, ಆ ದುಡ್ಡು ಬಂದಿದೆ. ಅದು ನರೇಗಾದಿಂದ ಬಂದಿದೆ, ಆದರೆ ಮಟೀರಿಯಲ್ 5 ಪೈಸಾನು ಬಂದಿಲ್ಲ. ಇದಕ್ಕೆ 400 ಟ್ರಿಪ್ ಮಣ್ಣಾಕ್ತೀವಿ ಸರ್. ಒಂದು ಕಲ್ಲಿ ಕೊಡಿ ಸರ್, ಒಂದು ಕಲ್ಲಿಲ್ಲ ಈ ಗ್ರೌಂಡಲ್ಲಿ. ಮಳೆ ಬಿದ್ದ ಜಾಗದಲ್ಲಿ ನೀವು ಓಡಿಬೇಕಾದ್ರೆ ಅಂಟೋದಿಲ್ಲ. ಅಂಟಲ್ಲ, ಇದನ್ನು ಟೆಸ್ಟ್ ಮಾಡಿದ್ದೀನಿ ನಾನು. ಮಣ್ಣನ್ನು ತಂದು ಶಾಲೆಯೊಳಗೆ ಹಾಕಿಟ್ಕೊಂಡು ಮೆಟ್ಟು ನೋಡಿದ್ದೀನಿ, ನೀರು ಒದ್ದೆ ಮಾಡಿ ಮೆಟ್ಟು ನೋಡಿದ್ದೀನಿ, ಡ್ರೈ ಆದ್ಮೇಲೆ ಮೆಟ್ಟು ನೋಡಿದ್ದೀನಿ, ಆವಾಗ ಅದು ಅಂಟಿಲ್ಲ. ಇದು ಸುಟೇಬಲ್ ಆದಂಥ ಒಂದು ಮಣ್ಣನ್ನು ಮಾಡಿಟ್ಟು
ಹಾಕಿಸಿದ್ವಿ ಸರ್, 400 ಟ್ರಿಪ್ ಹಾಕಿದ್ವಿ. ಆದರೆ ಅಧಿಕಾರಿಗಳಾಗಲಿ ಇವರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಬಿ ಓರು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಅವರು ನನ್ನ ಓನ್ಲಿ ನನ್ನ ಬ್ರದರ್ ಸಮಾನ. ಪ್ರಾಬ್ಲಮ್ಸ್ ಏನಂದರೆ ನಮಗೆ ಹಣ ಸೆಂಕ್ಷನ್ ಆಗದೆ ಇರೋದು. ಹೌದು, ಕಂಪೌಂಡ್ ಆಯಿತು, ಅರ್ಧಕ್ಕೆ ನಿಂತೋಯ್ತು ಸರಿ. ಇದನ್ನು ಊರಿನ ಜನ 175,000 ಸೇರಿಸಿ ನನ್ನ ಸಲುವಾಗಿ ಇಷ್ಟು ರೆಡಿ ಮಾಡಿಸ್ಕೊಟ್ರು. ಹೌದಾ ಸರ್? ಇದು ಯಾವುದು ಅವ್ರ ಕಾಂಟ್ರಿಬ್ಯೂಷನ್ ಇದೆ? ಹೌದು. ಓಕೆ, ನಾನು ಕೊಟ್ಟಿರ್ಬೋದು ದುಡ್ಡನ್ನು, ಸೆಕೆಂಡ್ರಿ ನನ್ನ ಅನ್ನ ಹಾಕೊಟ್ಟು ದುಡ್ಡನ್ನು ಹೇಳಲ್ಲ ನಾನು. ಹೌದೌದು, ಅವ್ರು ಕೊಟ್ಟಿದ್ದಾರೆ, 400,000 ಹಾಕಿರ್ಬೋದು, ಅದು ಪ್ರಶ್ನೆ ಅಲ್ಲ. ಹೌದು, ಹಂಗೆ ಕೊಡ್ತಾರೆ ಅದನ್ನು ಅವ್ರಿಗೆ ಮುಂದೆ ಬಂದರೆ ಯಾರು. ಹೌದೌದು, ಇದನ್ನು ಹಾಕಬೇಕಾದ್ರೆ ನಮ್ಮ ಸರ್ ಮಕ್ಕಳು ಗಿಡ ನೆಟ್ಟಿದಾರಲ್ಲ, ಒಂದು ಮಗುವಿಗೆ ಎರಡು ಮಗು ಸೇರಿ ಒಂದು ಗಿಡ ಬೆಳೆಸ್ತಾ ಇದೆ. ನನ್ನ ಮಕ್ಕಳು ಹಳೆ ವಿದ್ಯಾರ್ಥಿಗಳು, 60-70 ಜನ ಕಂಟಿನ್ಯೂ ವರ್ಕ್ ಮಾಡಿದ್ದಾರೆ ಸರ್ ಇಲ್ಲಿ. ನೋಡಿದ್ರೆ ಗೊತ್ತಾಗ್ತಿತ್ತು ಇದ್ರ ಪರಿಸ್ಥಿತಿ ಏನು ಅಂತ. ಅಲೆ ಬಿಟ್ಟು ಒಂದು 1.5 ತಾಸಾಗಿದೆ, ಆದರೂ ಕೂಡ ಇಲ್ಲಿಯ ಇಲ್ಲೊಂದು ಪ್ರೈಮರಿ ಸ್ಕೂಲ್ ಬೇರೆ ಇದೆ. ಆ ಸ್ಕೂಲ ಮೇಸ್ಟ್ರ ಹತ್ರ ಕೂಡ ಮಾತಾಡಿದ್ವಿ, ಅವರು ಶಾಲೆ ಬಿಟ್ಟು ಎಲ್ಲ ಟೀಚರ್ಸ್ಗಳು ಆದಷ್ಟು ಬೇಗ ಮನೆ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಈ ಟೀಚರ್ ಏನಿದ್ದಾರೆ ಇಲ್ಲೇ ತಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಅನ್ನು ಕೊಡ್ತಾ ಇದ್ದಾರೆ. ಈಗ ನಿಮ್ದು ಪ್ರೈಮರಿ ಅಲ್ಲ ಸರ್? ಪ್ರೈಮರಿ ಇವ್ರು ಬೇಸ್ ಹಾಕಿದ್ದಾರೆ ಸರ್. ಹೌದು, ನಿಜ ಒಳ್ಳೆ. ಹೌದು, ಈಗ ನಮಗೇನು ಸಮಸ್ಯೆ ಇಲ್ಲ, ನಮ್ಮ ಬೇಸಿಗೆ ಇವ್ರ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಹೌದು, ಒಳ್ಳೆ ಒಂದು ಅವರು ಈ ಗ್ರೌಂಡ್ ಮಾಡಬೇಕಾದ್ರೂ ಕೂಡ ಕರೋನಾ ಟೈಮಲ್ಲಿ ನಾವು ಗ್ರೌಂಡ್ ಮಾಡಿದ್ವಿ. ಹೌದು, ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿ. ನನಗೆ ಬರಕ್ ಆಗ್ತಿರ್ಲಿಲ್ಲ ಕೆಲವು ಎಳೆಯಲ್ಲಿ ಬರಕ್ಕೆ. ಹೌದು, ಅವಾಗ ಇವರೆಲ್ಲ ಕೂತಲ್ಲಿ ಬಡವಣಿ ಸರ್ ಅಂತ ಸಬ್ಜೆಕ್ಟ್ ಟೀಚರ್ ಇದ್ದಾರೆ, ಸರ್ ಇದ್ದಾರೆ, ಅವರೆಲ್ಲ ಬಂದು ನನ್ಗೆ ವಿಡಿಯೋ ಕಾಲ್ ಮಾಡ್ತಿದ್ರು. ನಾನು ಮತ್ತೆ ಸರಿಯಾಗಿಲ್ಲ ಅಂತ ಗೋಜಿ ಹೊಡೆದ್ಬಿಟ್ರೆ ಅಂತ. ಹೌದು, ಇಲ್ಲ ಅವ್ರಿಗೆ ಸರಿ ನಾಲೆಜ್ ಇದೆ. ಹೌದು, ನಾಲೆಜ್ ಇದೆ, ಮಾಡಿದ್ದಾರೆ ಹಿಂದೆ. ಇದು ಈ ಕಾನ್ಸೆಪ್ಟ್ ಇದೆಯಲ್ಲ, ಈ ಕ್ರೀಡಾ ಜ್ಯೋತಿ ಅನ್ನೋದು ಕಾನ್ಸೆಪ್ಟ್ಗಳು ಎಲ್ಲ ಕಡೆ ನೋಡಕ್ ಸಿಗೋದಿಲ್ಲ. ಕ್ರೀಡಾ ಜ್ಯೋತಿ ಅನ್ನೋದು ಒಲಿಂಪಿಕ್ಸ್ ನಲ್ಲಿ ನೋಡಿದ್ವಿ, ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ನೋಡಿದ್ವಿ ಅಂತ ಹೇಳ್ತಾರೆ. ನಮ್ಮ ಹಳ್ಳಿ ಮಕ್ಕಳು ನೋಡಲಿ ಅಂತ ಒಂದು ಆಸೆ. ಹೌದು, ಅದಕ್ಕಾಗಿ ಒಂದು ಕ್ರೀಡಾ ಜೊತೆ ಒಂದು ಸ್ಟ್ರಕ್ಚರ್ನ ಕಲ್ಲಿಂದ ರೆಡಿ ಮಾಡಿಸಿದ್ದೀವಿ. ಇದು ರೆಡಿ ಮಾಡಿಸ್ಬಿಟ್ಟು ಈ ಮಕ್ಕಳು ಪರ್ಪಸ್ ತೊಗೊಂಡು ಓಡ್ತಾರೆ ಅವ್ರು ಎರೈಚಲ್ಲಿ. ಹೌದು, ಓಡೋಗಿ ಬಂದಮೇಲೆ ಫೋಟೋ ಸೆಂಡ್ ಮಾಡ್ತೀನಿ ನಿಮಗೆ, ಆಮೇಲೆ ಮತ್ತೆ ಅಲ್ಲಿ ಹಾಕ್ತಾರೆ. ಕೆಲವೇ ಅಲ್ಲಿ ಭಾಳ ಟೈಮು ಕ್ರೀಡೆ ಮುಗಿಯೋ ತನಕ ಉರಿಯುತ್ತದೆ. ನೀವು ಬೇಸಿಕಲ್ಲಿ ಅದೆಲ್ಲ ಹಾಕೊಡ್ತಾ ಇದ್ರಿ, ತೋರಿಸ್ತಾ ಇದ್ರಿ ಅವ್ರಿಗೆ. ಹೌದು ಹೌದು, ಪುಸ್ತಕದಲ್ಲಿ ಒಲಿಂಪಿಕ್ಸ್ ಅಂತ ಬರ್ತದೆ, ಕ್ರೀಡಾ ಜ್ಯೋತಿ ಅಂತ ಬರ್ತದೆ, ಕ್ರೀಡಾ ಜ್ಯೋತಿ ಅಂತ ಏನದ ಅರ್ಥ ಅದು ದೂರವಾಗಿ ಕಾಣ್ತದೆ. ಬಟ್ ಇಲ್ಲ ಹಂಗಲ್ಲ, ಇಲ್ಲೇ ಹತ್ತಿರ ಇದೆ, ಅದೇ ಇದೆ. ಅದು ನೋಡಿ, ನಾಳೆ ಇವರೇನಾದರೂ ಮುಂದೆ ಹೋದರೂ ಕೂಡ ಅವ್ರಿಗೆ ಅಲ್ಲಿ ಏನು ಗಾಬರಿ ಅನ್ಸಲ್ಲ, ಇದೆಲ್ಲ ನಾವು ನೋಡಿದ್ದು ಅಂತ ಅನ್ಸುತ್ತೆ. ಆ ನೇಮ್ ಏನು ಸರ್ ಅದು? ಅದು ನನ್ನ ತಾಯಿ ಸಾತಮ್ಮ ವಿ ಗಾಂವ್ಕರ್. ಓಕೆ, ಅವರು ತೀರ್ಕೊಂಡು 23 ವರ್ಷ ಆಯಿತು. ಹಾಂ ಹಾಂ, ಅವರು ಟೀಚರ್ ಇದ್ದ, ಅವ್ರ ನೆನಪಿಗಾಗಿ ಇವರಲ್ಲಿ ಇದನ್ನು ನಾನು ಮಾಡಿಸಿದ್ದೆ ಅಷ್ಟೇ. ಓಕೆ, ಏನು ಪ್ರಚಾರಕ್ಕೆ ಅಂತಲ್ಲ, ಒಂದು ಇರಲಿ, ಇಲ್ಲೊಂದು ಕಾನ್ಸೆಪ್ಟ್, ನಾವು ಟ್ರಾನ್ಸ್ಫರ್ ಆಗ್ಬೋದು, ರಿಟೈರ್ಡ್ ಆಗ್ಬೋದು. ಆ ಟೈಮಲ್ಲಿ ಆದಾಗ ನಮ್ಮ ಮಕ್ಕಳಾದರೂ ಹೇಳ್ತಾರೆ, ಸರಿದ್ರು ಮಾಡಿದ್ರು ಅಂತ. ಮತ್ತೊಬ್ಬ ಪಿ ಟೀಚರ್ ಬಂದರೆ ಮತ್ತೇನೋ ಮಾಡ್ತಾರೆ. ನಾ ಇಷ್ಟು ಮಾಡೋದ್ರೆ ಮುಂದೆ ಬರೋನಿಗೆ ಜವಾಬ್ದಾರಿ ಭಾಳ ಇರ್ತದೆ. ಹೌದು, ನಾ ಇದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ. ಹೌದು, ಕಡಿಮೆ ಮಾಡಿದ್ರೆ ಊರಿನ ಜನ ಬಿಡೋಕ್ಕಿಲ್ಲ. ಕರೆಕ್ಟ್. ಗೌರ್ಮೆಂಟ್ ಸ್ಕೂಲಲ್ಲಿ ಈ ಥರ ವ್ಯವಸ್ಥೆಗಳು ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ನಂಬಲಿಕ್ಕೂ ಸಾಧ್ಯ ಆಗಲ್ಲ. ಅಷ್ಟು ವ್ಯವಸ್ಥಿತವಾಗಿ ಮಾಡಿದಂಥ ಕ್ರೀಡಾಂಗಣ ಇಲ್ಲಿಗ ನೀವು ನೋಡ್ತಾ ಇರೋದು. ವಾಲಿಬಾಲ್ ಕೋರ್ಟ್ ಇದೆ, ಜೊತೆಗೆ ಇಲ್ಲಿ ಖೋಖೋ ಗ್ರೌಂಡ್ ಇದೆ. ಒಬ್ಬ ಮೇಷ್ಟ್ರು ತಾನು ಏನಾದರೂ ಮಾಡ್ತೀನಿ ಅಂತ ಹಠಕ್ಕೆ ನಿಂತರೆ ಇದೆಲ್ಲ ಸಂಭವಿಸುತ್ತೆ. ಸುಮ್ಮನೆ ಮಾಮೂಲಿ ಅನಿಸುವಂಥ ಜನರಿಂದ ಇದೆಲ್ಲ ಆಗೋದಲ್ಲ. ನಮ್ಮದು ಬಾಲ್ಯ ಜೀವನ ಎಲ್ಲ ಪೂರ್ಣ ಇಲ್ಲಿ ಭಟ್ಕಳದಲ್ಲಿ ನಡೆದಿದ್ದು. ಆಮೇಲೆ ಟ್ರಾನ್ಸ್ಫರ್ ಆಗಿತ್ತಂದ್ರೆ ನಾನು ಅಂಕೋಲಕ್ಕೆ ಹೋದ್ವಿ. ಆಮೇಲೆ ಎಜುಕೇಷನಲ್ಲಿ ಅಲ್ಲೇ ಮುಗಿಸ್ಬಿಟ್ಟು ನನ್ನ BPED ಎಜುಕೇಷನ್ನ ಬೆಲ್ಗಾಮ್ನಲ್ಲಿ ಮುಗಿಸಿದೆ. ಫಸ್ಟ್ ಅಪಾಯಿಂಟ್ಮೆಂಟ್ ಇನ್ ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆಗೆ ಹೋದಾಗ ತುಂಬ ಅತಿ ಹಿಂದುಳಿದಂಥ ಜನಗಳಿರುವಂಥ ಏರಿಯಾ, ಬಡತನದಲ್ಲಿರುವಂಥ ಜನಗಳು, ಅವ್ರನ್ನ ನೋಡಿದಾಗ ತುಂಬ ಬೇಸರ ಅನ್ನಿಸ್ತು. ಯಾಕೋ ಈಶಾ, ಇಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ನಾನು ಅಂತಂದು ಅನ್ನಿಸ್ದಾಗ ಆ ಮಕ್ಕಳುಗಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಮಕ್ಕಳನ್ನು ರಾಜ್ಯ ಮಟ್ಟದ ತನಕನೂ ಅವ್ರನ್ನ ಒಯ್ದ್ವಿ ನಾವು ಅವ್ರನ್ನ. ಯಾಕಂದರೆ ಅವ್ರಿಗೆ ಏನು ವ್ಯವಸ್ಥೆಗಳಿರಲಿಲ್ಲ, ಒಂದು ಸ್ಪೈಕ್ ಇರಲಿಲ್ಲ, ಒಂದು ಡ್ರೆಸ್ಗಳು ಸರಿ ಇರಲಿಲ್ಲ. ಅಂಥ ಪರಿಸ್ಥಿತಿಗಳಿದ್ದಾಗ ಎಲ್ಲರನ್ನ ಕೂಡಿಸ್ಕೊಂಡು ಆತ್ಮೀಯ ದೋಸ್ತರನ್ನು ಕೇಳಿಕೊಂಡು ಅವರಿಗೆಲ್ಲ ಡ್ರೆಸ್ಸು, ಅವ್ರಿಗೆ ತರಬೇತಿ ಎಲ್ಲ ಮಾಡಿಕೊಂಡು ತುಂಬ ಕ್ರೀಡಾಪಟುಗಳನ್ನು ರೆಡಿ ಮಾಡಿದ್ವಿ. ಅವರಲ್ಲೂ ಕೆಲವರು ಮೂಡಿಬಿದ್ರೆ ಅಂಥ ಕಾಲೇಜುಗಳಿಗೆ ಹೋಗಿ ಕಲಿತರು, ಕೆಲವರು ಒಳ್ಳೊಳ್ಳೆ ಜಾಬ್ಗಳಿಗೆ ಹೋದರು. ಆಮೇಲೆ ಅಲ್ಲಿ 5.5 ವರ್ಷ ಸರ್ವಿಸ್ ಮಾಡಿದ್ಮೇಲೆ ಸೀದಾ ಬೆಲ್ಗಾಮ್ ಜಿಲ್ಲೆಗೆ ಬಂದೆ. ಅದು ಕೂಡ ಒಂದು ಶಾಲೆಯೇ ಇದ್ದಿರಲಿಲ್ಲ ಊರಿಗೆ ಬಂದಾಗ. ಆ ಶಾಲೆ ಇಲ್ಲದೇ ಇದ್ದಾಗ ತುಂಬ ಅಲ್ಲೂ ತುಂಬ ಬೇಸರ ಅನ್ನಿಸ್ತು. ಪ್ರೈಮರಿ ಸ್ಕೂಲಲ್ಲಿ ಆ ಶಾಲೆ ನಡೀತಾ ಇತ್ತು,
ಶಾಲೆ ಹೈಸ್ಕೂಲ್ ಹೈಸ್ಕೂಲ್ ನಡೀತಾ ಇತ್ತು. ಬಂದಾಗ ಈ ಶಾಲೆಗೆ ಯಾಕೆ ಬಂದೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ನನ್ನ ಕಾಡ್ತು. ಆದರೆ ಈ ಶಾಲೆ ಇಲ್ಲೊಂದು ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟ್ ನಾನು ಇಟ್ಕೊಂಡೆ. ಅವಾಗೆಲ್ಲರೂ ಒಂದು ಇದೇನಪ್ಪ ಇವನೇನು ಪಿ ಇ ಮಾಸ್ಟರ್ ಇದೇನು ಹೇಳ್ತಾನೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು. ಹೌದೌದು. ಆದರೂ ಕೂಡ ನಾನು ಇಲ್ಲೊಂದು ಶಾಲೆ ಮಾಡಿ ಮಾಡ್ತೀನಿ ಅನ್ನೋಂಥ ಕಾನ್ಸೆಪ್ಟ್ ಇಟ್ಕೊಂಡೆ. ಅವಾಗ ಅಧ್ಯಕ್ಷರು ಸುರೇಶ್ ಸಣ್ಣಕ್ಕಿ ಅಂತ, ಅವರು ಮೊದಲು ನಾಗಪ್ಪ ಪಾಟೀಲ್ ಅಂತ ಒಬ್ಬರಿದ್ದರು, ಅವ್ರ ನಂತರ ಸುರೇಶ್ ಸಣ್ಣಕ್ಕಿ ಅಂತ ಬಂದರು. ಅವರೆಲ್ಲ ಸಪೋರ್ಟ್ ಮಾಡಿದರು ಊರಲ್ಲಿ. ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಫಸ್ಟ್ ಮಾಡಿದ್ದು ನಾನು ಕೆಲಸ, ಹಳೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಒಂದು ಯುನಿಟಿ ರೆಡಿ ಮಾಡಿದೆ, ಒಂದು ಟೀಮ್ ರೆಡಿ ಮಾಡಿದೆ. ಇದನ್ನು ಹೇಗೆ ಮಾಡಬೇಕು ಅಂತ, ಶಾಲೆ ಕಟ್ಟಿ ಕಟ್ತೀನಿ ಅನ್ನುವಂಥದ್ದು ಒಂದು ಮಾತಾಡಿದೆ ನಾನು ಇಲ್ಲಾಗಲೇಬೇಕು ಅಂತ. 2013 ತನಕ ಫೈಟ್ ಮಾಡಿ 4 ಎಕರೆ 20 ಗುಂಟೆ ಜಾಗನ ಯಾರ ಇನ್ಫ್ಲುಯೆನ್ಸ್ ಇಲ್ಲದೇನೆ ಆ ಶಾಲೆಗೆ ಏನೇ ಆದಂಥ 4 ಎಕರೆ 20 ಗುಂಟೆ ಜಾಗನ ಆ ಶಾಲೆಗೆ ತಂದುಕೊಟ್ಟೆ. ಆವಾಗ ನನಗೊಬ್ಬ ಗಾಡ್ ಫಾದರ್ ವಿ ಜಿ ಪರ್ಶಿ ಅಂತ, ಅವರ ಸಹಾಯ ತಗೊಂಡು ಅಲ್ಲಿ ಒಂದು ಶಾಲೆ ನಿರ್ಮಾಣ ಮಾಡಿದೆ. ಆ ಶಾಲೆಯಲ್ಲಿ ಯಾವ ಮನುಷ್ಯನು ಒಬ್ಬ ಶಿಕ್ಷಕನು ಕೂಡ ಅದನ್ನು ನೋಡಿದಾಗ ಅದು ಶಾಲೆ ದೇವಸ್ಥಾನ ಅನ್ನಬೇಕು. ನನ್ನ ತಂದೆ ತಾಯಿ ಹೆಸರಲ್ಲಿ ನಾನು ಅಲ್ಲಿ ಒಂದು ಧ್ವಜದ ಕಟ್ಟೆ ನಿರ್ಮಾಣ ಮಾಡಿದೆ. ತಂದೆ ಫಂಡಲ್ಲಿ ತಾಯಿ ತಿರ್ಕೊಂಡು ಒಂದು 23 ವರ್ಷ ಅವಳ ಹೆಸರಲ್ಲಿ ಧ್ವಜದ ಕಟ್ಟೆ ನಿರ್ಮಾಣ ಮಾಡಿದೆ. ಆ ನಂತರ ಅಲ್ಲೇ ಹತ್ತಿರದಲ್ಲಿ ತಮ್ಮ ತಂದೆ ಒಂದು ಸರಸ್ವತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಸಿದ್ರು ಆ ಶಾಲೆ ಒಳಗಡೆ. ನೋಡಿ, ಈ ಕ್ರೀಡಾಂಗಣವನ್ನು ನೋಡೋದೇ ಒಂದು ಹಬ್ಬ. ಅಷ್ಟು ವ್ಯವಸ್ಥಿತವಾಗಿದೆ. ಆ ಮೇಸ್ಟ್ರ್ ಹೇಳೋ ಪ್ರಕಾರ ಇದಿನ್ನೂ ಕಂಪ್ಲೀಟ್ ಆಗಲಿಲ್ಲ, ಇನ್ನೂ ಇದರ ವರ್ಕ್ ಬಾಕಿ ಇದೆ. ಕಂಪ್ಲೀಟ್ ಆಗೋಕ್ಕಿಂತ ಪೂರ್ವದಲ್ಲೇ ಇಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಅವರು ಕ್ರೀಡಾಂಗಣದ ಇಕ್ಕೆಲಗಳಲ್ಲಿ ಗಿಡಗಳನ್ನು ನೆಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮರಗಳ ಬಗ್ಗೆನೂ ಕೂಡ ಅವ್ರಿಗೆ ತೀವ್ರ ಆಸಕ್ತಿ ಇದೆ. 700 ಗಿಡ ಬೆಳೆಸಿದೆ ಶಾಲೆಯಲ್ಲಿ. ನೈಸ್. ಅಲ್ಲಿ ಅಡಿಕೆ, ತೆಂಗು, ಬಾಳೆ ಎಲ್ಲವನ್ನ ಬೆಳೆದ್ವಿ. ಆ ಬಾಳೆಹಣ್ಣು ಏನು ಬರ್ತದೆಲ್ಲ ಅದನ್ನೆಲ್ಲ ವಿದ್ಯಾರ್ಥಿಗಳಿಗೆ ಶನಿವಾರ ಹಂಚ್ತಾ ಇದ್ವಿ. ಪೌಷ್ಟಿಕಯುಕ್ತವಾದ ಆಹಾರ ಎಲ್ಲಾನು ಕೂಡ. 4 ಎಕರೆ 20 ಗುಂಟೆ ಜಾಗದಲ್ಲಿ ಎಲ್ಲ ಡಬಲ್ ಕೋರ್ಸು, 600 ಜನ ವಿದ್ಯಾರ್ಥಿಗಳು ಕೂತು ನೋಡುವಂತ ಒಂದು ಸ್ಟೇಡಿಯಂನ ರೆಡಿ ಮಾಡಿದ್ವಿ. ಅದನ್ನ ನಿಮ್ಗೆ ಬೇಕಾದ್ರೆ ನಿಮ್ಗೆ ಪ್ರೈಸ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ. ಮೊನ್ನೆ ನಾನು ಎಲ್ಲ ಆ ಗಿಡಗಳನ್ನ ನಮ್ಮ ಇಲ್ಲಿಂದ ಒಂದು ಹಾರವಾಡದಿಂದ ಗಾಳಿ ಗಿಡಗಳನ್ನ ಆ ಇಲ್ಲಕ್ಕೆ ತೆಗೆದುಕೊಂಡು ಹೋಗಿ ಎಂಟ್ರೆನ್ಸ್ ಅಲ್ಲಿ ಕುಳಿಸಿ ಎಂಟ್ರೆನ್ಸ್ ಪೊಸಿಷನ್ ರೆಡಿ ಮಾಡಿ ಅದಕ್ಕೆ ಸಾಲು ಮರದ ತಿಮ್ಮಕ್ಕ ಅನ್ನುವಂಥ ಪ್ರವೇಶ ದ್ವಾರವನ್ನು ರೆಡಿ ಮಾಡಿ. 178 ಸಾಗುವಾನಿ ಗಿಡಗಳು, ಟೋಟಲಿ 49 ಟೈಪ್ಸ್ ಗಿಡಗಳನ್ನು ಬೆಳೆಸಿದ್ವಿ. ಈಗ ಒಂದು ನಾನು ವಿಚಾರ ಮಾಡಿದ್ರೆ ಒಂದು 2 ವರ್ಷ ಬಿಟ್ಟು ಹೋದ್ರೆ ಒಂದು ಸುಂದರವಾದಂಥ ಕಾಡಿನೊಳಗೆ ಶಾಲೆ ಇದ್ದ 100% ಅನುಭವ. ಆಕ್ಸಿಜನ್ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಆಕ್ಸಿಜನ್ ಬೇಕಂದ್ರೆ ಆ ಶಾಲೆ ಹತ್ರ ಹೋಗ್ಬೇಕು. ಅದೇ ನನ್ನ ಉದ್ದೇಶ ಏನು, ಮಕ್ಕಳು ಓದಬೇಕಾದ್ರೆ ಕ್ಲಾಸ್ ರೂಮ್ಕ್ಕಿಂತಲೂ ಒಂದು ಮರದ ಬುಡದಲ್ಲಿ ಕುಳಿತು ಹೋದ್ರೆ ಹಿಂದಿನ ಎಜುಕೇಶನ್ ನೆನಪಿಗೆ ಬರುತ್ತೆ, ಗುರುಕುಲ ನೆನಪಾಗ. ಆ ಸಿಸ್ಟಮ್ ಬರಬೇಕು, ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೆ. ಹೌದು. ನನ್ನ ಮನೆಯವರು ಇಲ್ಲಿ BCM ತಾಲೂಕು ಆಫೀಸರ್ ಅಂಕೋಲದಲ್ಲಿರೋದ್ರಿಂದ. ಹೌದು. ನನ್ನ ಮಗಳೊಬ್ಳೆ, ಅದಕ್ಕಾಗಿ ನಾನು ಉತ್ತರ ಕನ್ನಡ ಜಿಲ್ಲೆಗೆ ಟ್ರಾನ್ಸ್ಫರ್ ತಗೊಂಡೆ. ಟ್ರಾನ್ಸ್ಫರ್. ಶಿಕ್ಷಣ ಒಂದು ಕಡೆ ದಂಧೆಯಾಗಿದೆ, ಈ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಜಾಗದಲ್ಲೂ ಕೂಡ ಸ್ಕೂಲ್ಗಳನ್ನು ಮಾಡಿಕೊಂಡು ಸುಲಿಗೆ, ಅಕ್ಷರ ಸಹ ಸುಲಿಗೆಯನ್ನು ಮಾಡ್ತಿದ್ದಾರೆ. ಈಗಿನ ಪಾಲಕರು ಕೂಡ ಹಾಗೆ, ಅವ್ರಿಗೆ ಪ್ರೈವೇಟ್ ಸ್ಕೂಲು ಅಥವಾ ಇಂಗ್ಲೀಷ್ ಮಾಧ್ಯಮದ ಸ್ಕೂಲ್ ಅಂತಂದರೆ ಅವರು ಗ್ರೇಟು ಅಂತ ಅನ್ಕೋತಾರೆ. ಅದು ಅವ್ರ ತಪ್ಪು ಅಲ್ಲ ಬಿಡಿ. ಯಾಕಂತಂದರೆ ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಹೋಗುವಾಗ, ಇಂಗ್ಲೀಷ್ ಕಲಿತಾ ಇರುವಾಗ ತನ್ನ ಮಗು ಕನ್ನಡ ಕಲ್ತ್ಕೊಂಡು ಎಲ್ರಿಗಿಂತ ಹಿಂದೆ ಬೀಳುತ್ತೆ ಅನ್ನೋದು ಅವ್ರ ಭಾವನೆ. ಗೌರ್ಮೆಂಟ್ ಶಾಲೆ ಮಕ್ಕಳುಗಳು ಸ್ಟ್ರಾಂಗ್ ಅಲ್ಲ, ಅವ್ರೇನೂ ಇರುವುದಿಲ್ಲ, ಆ ಶಾಲೆಗಳೇನೂ ಇರುವುದಿಲ್ಲ ಅಂತ ಹೇಳ್ತಾರೆ. ಪ್ರೈವೇಟ್ ಸ್ಕೂಲ್ ಏನೂ ದೊಡ್ಡದು ಏನೂ ಇಲ್ಲ. ಗೌರ್ಮೆಂಟ್ ಇಸ್ ಅ ಗೌರ್ಮೆಂಟ್. ಗೌರ್ಮೆಂಟ್ ಅಲ್ಲಿ ಇರುವಂಥದ್ದು ಎಲ್ಲಿ? ಗೌರ್ಮೆಂಟ್ ಶಿಕ್ಷಕರಷ್ಟು ಬುದ್ಧಿವಂತರು ಯಾರೂ ಇಲ್ಲ. ಹೌದು, ಕ್ವಾಲಿಫೈ. ಯಾಕಂದ್ರೆ ಕ್ವಾಲಿಫೈಡ್ ಇದ್ದವ್ರನ್ನೇ ಗೌರ್ಮೆಂಟ್. ಆದ್ರೆ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಒಂದು ಬ್ಯಾಗು, ಒಂದು ಗಾಡಿ ಬಂತು ಅಂದ್ಕೊಳ್ಳಿ ಹತ್ತು ಕಳಿಸ್ಬಿಡ್ತಾರೆ, ಅದು ಗ್ರೇಟ್ ಆಗಿಬಿಡ್ತದೆ. ಆದರೆ ಅದಲ್ಲ, ಅದು ವ್ಯವಸ್ಥೆ ಕೊಡಬೇಕಂತ ತೆಂಗಿನಗುಂಡಿಯಲ್ಲಿ ನಾವು ಪಶಬ್ದ ಹಾಕಿರೋದು. ನಾನು ಅದೇನಂದ್ರೆ ಇದು ಟ್ರ್ಯಾಕ್ ಪ್ಯಾಂಟು, ಟೀ ಶರ್ಟ್ಸು, ಶೂಸು ಎಲ್ಲ ಹಾಕೊಂಡೇ ಬರ್ತಾರೆ ನನ್ನ ಮಕ್ಕಳು. ಬರಬೇಕಾದ್ರೆ ಗೌರ್ಮೆಂಟಿಂದ ಪ್ರೊವೈಡ್ ಏನಿಲ್ಲ, ನಮ್ಮ ಮಕ್ಕಳು ದುಡ್ಡು ಕೊಡ್ತಾರೆ. ಕಡಿಮೆ ಮಿಸ್ ಬಡವ ಮಕ್ಕಳಿಗೆ ನಾವೆಲ್ಲರೂ ಸ್ವಲ್ಪ ಮಾಡ್ತೀವಿ, ಮಾಡ್ಕೋತೀವಿ, ಜನರ ತಗೊಳ್ತೀವಿ, MSDMC ತಗೊಳ್ತೀವಿ, ಎಲ್ಲ ಶಿಕ್ಷಕರ ಸಮೂಹ ಸೇರ್ಕೊತೀವಿ, ಮಾಡ್ತೀವಿ ಅಂತ ಹೇಳ್ತಿದ್ರೆ ಅವ್ರು ನಮ್ಮ ಮಕ್ಕಳು ಈ ಸ್ಪೋರ್ಟ್ಸ್ ಎಕ್ಸಾಂಪಲ್ ಕೊಡ್ತೀನಿ, ಸ್ಪೋರ್ಟ್ಸ್ ನನ್ನ ಮಕ್ಕಳು ಡ್ರೆಸ್ ತೋರಿಸ್ತೀನಿ ನಿಮಗೆ. ಸ್ಪೋರ್ಟ್ಸ್ ನಿಂತಾಗ ನನ್ನ ಮಕ್ಕಳು ಗೌರ್ಮೆಂಟ್ ಚಡ್ಡಿ ಪ್ಯಾಂಟ್ ಹಾಕೊಂಡು ಹೊರ ಚಡ್ಡಿ ಹಾಕೊಂಡು ಆಡೋಕೆ ನಿಂತಾಗ ಹೊಸ ಚಡ್ಡಿಯಾಗಿ ಸ್ಪೈಕ್ ಆಗಿ ಬಂದ ನಂತರ ನಮ್ಮ ಮಕ್ಕಳು ಎದುರ್ತಾರೆ. ನನ್ನ ಮಕ್ಕಳ ಸ್ಕೈ ಹಾಕಿ ಟೀ ಶರ್ಟ್ಸ್ ಹಾಕಿ ನಿಂತಾಗ ಅವ್ರು ಕಂಗಾಲ್ ಬಿಡ್ತಾರೆ. ಕರೆಕ್ಟ್.
ಹಾರ್ಟ್ಲಿ ಗಟ್ಟಿ ಇನ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್. ಹಾರ್ಟ್ಲಿ ಗಟ್ಟಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಸ್ಟ್ರಾಂಗ್. ಅವರೆಲ್ಲ ಕಷ್ಟ ಸುಖ ದುಃಖ ಬಂದಿರ್ತಾರೆ, ಮನೇಲಿ ನೋವು ಇರುತ್ತೆ ದುಃಖ ಇರ್ತದೆ ಎಲ್ಲ ದಾಟ್ ಬಂದ ಎಲ್ಲ ಬಂದಿರ್ತಾರೆ. ಅವ್ರಿಗೆ ನಾವು ಅದಕ್ಕೊಂದು ಆಕಾರ ಕೊಟ್ಬಿಟ್ರೆ ಯಾರು ತಗಲ್ಲ ರೀ ಅವರಿಗೆ. ಈಗ ಹತ್ತಿ ವಿಚಾರ ಮಾಡಿದಾಗ ಎಷ್ಟೋ ಜನ ವಿಚಾರ ಮಾಡಿದಾಗ ಗೌರ್ಮೆಂಟ್ ಶಾಲೆ ಹಾಕಬಾರ್ದು ಅಂತಾರೆ, ಅವ್ರ ನಿಜ ಸ್ಥಿತಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಹೌದು ಸರ್, ಖಂಡಿತವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲರೂ ಕೂಡ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ. ಅಂದರೆ ಇಲ್ಲಿ ಒಂದು ಸ್ಪರ್ಧಾತ್ಮಕ ಎಕ್ಸಾಮನ್ನು ಮುಗಿಸಿ ಈ ಒಂದು ಶಾಲೆಗೆ ಟೀಚರ್ ಆಗಿ ಬರಬೇಕಾಗುತ್ತೆ. ಅದು ಒಂದು ವಿಚಾರ, ಟೀಚರ್ಸ್ಗಳಿಗೆ ಕಲಿಸೋ ಕೆಲಸವನ್ನು ಬಿಟ್ಟು ಬೇರೆ ಯಾವುದು ಕೆಲಸ ಕೊಡಬಾರ್ದು ಅಷ್ಟೆ. ಈಗೇನಾಗಿದೆ ಅಂತಂದರೆ ಕಲಿಸೋದಕ್ಕಿಂತ ಟೀಚರ್ ಅಂತ ನೇಮಕ ಮಾಡ್ಕೊಳ್ತಾರೆ, ಕಲಿಸೋದಕ್ಕಿಂತ ಹೆಚ್ಚಾಗಿ ಬೇರೆ ಕೆಲಸಗಳನ್ನು ಕೊಡ್ತಾರೆ. ಆ ಸಲುವಾಗಿ ಟೀಚರ್ಸ್ಗಳು ಪೂರ್ಣ ಪ್ರಮಾಣದ ಶ್ರಮವನ್ನು ಹಾಕೋದಕ್ಕೆ ಆಗಲ್ಲ, ಅದರಿಂದಾಗಿ ಸರ್ಕಾರಿ ಶಾಲೆಗಳು ಹಿಂದೆ ಬಿದ್ದು. ಎಷ್ಟನೇ ಕ್ಲಾಸ್ ತಮ್ಮ ನೀವೆಲ್ಲ? ಸೆವೆಂತ್? ಆರು ಏಳು ಎಲ್ಲ ಸೇರ್ ಮಾಡ್ತಾ ಇದ್ರ? ಹೆಸರು ಕಾರ್ತಿಕ್ ಅಂತ. ಇದು ಇದೇ ಇದೇ ಸ್ಕೂಲ್ ಕಲ್ತಿದ್ವಿ 8-9 ಅಂದ್ರೆ. ನಾವು ಲಾಸ್ಟ್ ಸ್ಕೂಲ್ ಮುಗು ಟೈಮ್ನಾಗ ಬಂದ್ರೆ ಲಾಸ್ಟ್ 1 ಟೈಮ್ನಾಗ ಸರ್ ಬಂದಿರಿ ಪಿ ಸರ್. ಹೌದಾ? ಅವ್ರಿಗೆ ಗೊತ್ತಾಗುತ್ತೆ. ನಾವು ಹಿಂಗೆ 10 ಕ್ಲಾಸ್ ಮುಗಿದ್ಮೇಲೆ ಫೋರ್ತ್ ಕ್ಲಾಸ್ ಸ್ಟಾರ್ಟ್ ಮಾಡಿ. ಹೌದಾ? ಹಂಗೆ ನಾವು ಎಲ್ಲ ಕೆಲಸಕ್ಕೆ ಬರ್ತಾ ಇದ್ವಿ. ಅವ್ರು ನಮಗೆ ಹಿಂಗೆ ಹಿಂಗೆ 10th ಎಕ್ಸಾಮ್ ಅಲ್ಲೇ ಬರೀಲಿ ಅಂತ ರಾಹುಲ್ ಬುಕ್ ಅಂತ ಫ್ರೀ ಅವರೇ ಫ್ರೀ ಕೊಟ್ಟಿರು ಅಷ್ಟೇ ಅನ್ಕೊ ಕೊಟ್ಟಿರು. ಹೌದಾ? ಅಂದ್ರೆ ಅದೇ ಎಲ್ಲ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಎಲ್ಲ ಉಂಟು ಅಲ್ಲೇ ಮಾರ್ಕ್ಸ್ ತೆಗಿಲಿ ಅಂತ ಅವರೇ ಫ್ರೀ ಕೊಟ್ಟಿರಿ ಎಲ್ಲರಿಗೂ. ಮತ್ತೆ ಅಂದ್ರೆ ಹಿಂಗೆ ಅಲ್ಲೇ ಮೋಟಿವೇಶನಲ್ ಇದೆಲ್ಲ ಮಾಡಿ ಅಲ್ಲ ಮೋಟಿವೇಟ್ ಮಾಡಿದ್ರು ನಿಮ್ಗೆ ಚೇಂಜ್ ಮಾಡ್ತಾರೆ ಲಾಸ್ಟ್ ಒಂದೇ ತಿಂಗಳಾಗ ಫುಲ್ ಮಕ್ಕಳನ್ನೆಲ್ಲ ಚೇಂಜ್ ಮಾಡಿ. ಹೌದಾ? ಬಟ್ ನಿಮ್ಗೆ ಲಾಸ್ ಅಂದ್ರೆ ಲಾಸ್ಟ್ ಬಂದ್ರು ಅಂತ ಅಲ್ಲ, ಮುಂಚೆ ಬಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ. ಸ್ಪೋರ್ಟ್ಸ್ ಅಲ್ಲ ಇದಾಯ್ತು ಕಲಿಸಿದ್ರು. ಹೌದು, ಸ್ಪೋರ್ಟ್ಸ್ ಇದೆಲ್ಲ ಅವ್ರು ಇದು ಮಾಡ್ತೀವಿ. ಹೌದು ಹೌದು, ಅವ್ರು ಬರ್ಬೇಕಿದ್ರೆ 9th. ಹೌದಾ? ನಿಂಗೆ ಅಂದ್ರೆ ಒಂದ್ ವರ್ಷ ಸಿಕ್ತಲ್ಲ? ನಂಗೆ ಒಂದ್ ವರ್ಷ ಸಿಕ್ತು, ಬಟ್ ಪ್ರಾಕ್ಟೀಸ್ ಎಲ್ಲ ಆಗಿತ್ತು, ನಮ್ಗೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಎಲ್ಲ ಆಗಿತ್ತು, ಅದೇ ಟೈಮಲ್ಲಿ ಕರೋನಾ ಬಂತು. ಹೌದಾ? ಆ ಟೈಮಲ್ಲಿ ಕರೋನಾ ಬಂದಿತ್ತು, ರಜೆ ಜಾಸ್ತಿ ಆಯ್ತು. ಜವಳಿನ್ ಸ್ಪರ್ಧೆ? ಹೌದಾ? ಜವಳಿನ್ ಹೋಗಿದ್ದೆ, 3 ಹತ್ರ ಹೋಗ್ತಿದ್ದೆ. ಅದೇ ಮೊಟ್ಟೆ ಏನು ಇನ್ನ ಹತ್ರ ಬರುವಷ್ಟರಲ್ಲಿ ಕೊರೋನಾ ಬಂತು. ಕೊರೋನಾ ಬಂತು, ಆಮೇಲೆ ಆಟ ಆಡೋ ಚಾನ್ಸ್ ಸಿಗ್ಲಿಲ್ಲ. ಇದಾದ್ಮೇಲೆ 2 ವರ್ಷ ಆದ್ಮೇಲೆ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಗ್ಬೇಕಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಾವು ನಾವಿರ್ಬೇಕು ಸ್ಪೋರ್ಟ್ಸ್ ಇರ್ಬೇಕಿತ್ತು. ಹೌದಲ್ಲ, ಮುಂದೆ ಹೋಗ್ಬೇಕಿತ್ತು ಅಂತ. ಹೌದು, ಅದೆಲ್ಲ ಬ್ಯಾಡ್ ಲಕ್ ಆಗುತ್ತೆ ಕೊರೋನಾ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತೆಂಗಿನಗುಂಡಿ ಶಾಲೆಯ ಕ್ರೀಡಾಂಗಣ ಮತ್ತು ಈ ಶಾಲೆಯ ಫಿಸಿಕಲ್ ಟೀಚರ್ ಆದ ಗಿರೀಶ್ ನಾಯಕ್ ಅವರಿಗೆ ಇರುವಂಥ ಬದ್ಧತೆಯ ಬಗ್ಗೆ ನೋಡಿದ್ದೀರಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.